sabar bekerja. ಬಂಧುಗಳೇ ನಮಸ್ಕಾರ. ಮೈಸೂರು ಬೆಂಗಳೂರು ಹೆದ್ದಾರಿ ಇದು. ಕರ್ನಾಟಕ ರಾಜಧಾನಿ ಪಕ್ಷದವರು ಅಲ್ಲೇ ಮಾಡ್ತಾರೆ ಅಂತ ಕಾಣುತ್ತೆ. ಐ ಡಿ ತೆಗೀರಿ ಸರ್, ನಿಮ್ದು ಐ ಡಿ ಹಾಕಿ ಸರ್. ಪಬ್ಲಿಕ್ ಇದು, ಕೆ ಆರ್ ಎಸ್ ಪಾರ್ಟಿ ಅವ್ರು ನಾವು. ಐಡಿ ಇಲ್ಲ ಏನಿಲ್ಲ, ಹಂಗೆ ಇಲ್ಲಿ ಕಲೆಕ್ಷನ್ ಮಾಡ್ತಾ ಇದ್ದೀರಲ್ಲ. ಕಲೆಕ್ಷನ್ ಇವಾಗ ಗಾಡಿಗಳೆಲ್ಲ ಪುಟ್ಟಿ ಇವಾಗ ನನ್ನ ಎದುರಿಗೇನೆ ಎಷ್ಟು ಗಾಡಿ ನಿಂತಿದ ಸರ್. ನಾನು ಬಂದ್ಮೇಲೆ ಗಾಡಿ ಎಲ್ಲ ಹೊರಟೋದ್ವಲ್ಲ ಸರ್. ಐಡಿಯಲ್ಲಿ ನಿಮ್ದು ಇವಾಗ ಬಿಟ್ರಲ್ಲ, ಇವಾಗ ಬಿಟ್ರಲ್ಲ. ಎಷ್ಟೇ ಲೈವ್ ಅಲ್ಲಿದೆ, ಸಾಕ್ಷಿ ಇದೆ ನನ್ನ ಹತ್ರ, ಗಾಡಿ ಎಷ್ಟಿತ್ತು ನಾನು ಬಂದಾಗ. ಇವಾಗೆಲ್ಲ ಎಷ್ಟಿದೆ ಬಂದಿಗೆ ಈ ಕಡೆ ಬನ್ನಿ ಸರ್, ಐಡಿ ತೆಗೀರಿ ಸರ್. ನಿಮ್ದು ಐಡಿ ತೆಗೀರಿ ಸರ್. ಗಾಡಿಗಳು ನಿಂತಿತ್ತು, ನಾನು ನಿಂತ್ಮೇಲೆ ಗಾಡಿಗಳೆಲ್ಲ ಹಾಕ್ ಬಿಟ್ಬಿಡ್ರಿ. ಎಲ್ಲಿ ಚೆಕ್ ಮಾಡ್ಕೊಳ್ತಾ, ಎಲ್ಲಿ ಚೆಕ್ ಮಾಡಿಸ್ಲೇ ಇಲ್ಲ ನೀವು. ನಾನು ಬಿಟ್ಮೇಲೆ ಹಾಲಾಗಿ ಗಾಡಿ ಹೋಯ್ತು. ಇಲ್ಲ ಚೆಕ್ ಮಾಡಿ ಕಳಿಸ್ತಿರೋದು ಬಂಧುಗಳೇ. ನಾನು ಅರ್ಧ ಗಂಟೆ ಆವಾಗ್ಲಿಂದ ವೈಟ್ ಮಾಡಿ ನೋಡ್ತಾ ಇದ್ದೆ ಹಿಂದ್ಗಡೆ ನಿಂತ್ಕೊಂಡು. ಸುಮಾರು ಗಾಡಿ ನಿಂತ್ಕೋಬಿಟ್ಟು ಇವ್ರು ಆ ಕಡೆ ಒಬ್ರು ಈ ಕಡೆ ಒಬ್ರು ನಿಂತ್ಕೊಂಡು ರೋಲ್ ಕಾಲ್ ಮಾಡ್ತಾವ್ರೆ ಬಂಧುಗಳೇ. ಇವಾಗ ಕೇಳ್ಬೇಕಾದ್ರೆ ಒಂದ್ ಗಾಡಿ ನಿಡೀತಿಲ್ಲ. ಇವಾಗ ನಾನು ಮೈಸೂರಿಂದ ಬಂದ್ಬಿಟ್ಟು ಮೈಸೂರು ಬೆಂಗಳೂರ ಹೆದ್ದಾರಿಯಲ್ಲಿ ಮಂಡ್ಯದಿಂದ ನಾನು ಬಂದೆ ಇವಾಗ. ಹಾಗಾಗಿ ಇನ್ನು ಆರ್ ಟಿ ಒದವ್ರದ್ದು ಭಾಳ ಜಾಸ್ತಿ ಆಗ್ಬಿಟ್ಟಿದೆ ಕರ್ನಾಟಕದೊಳಗಡೆ. ನಾವು ಕೆ ಆರ್ ಎಸ್ ಪಾರ್ಟಿ ಅವ್ರು ಎಷ್ಟೇ ಕ್ರಮ ವಹಿಸಿದ್ರು ಆಯ್ತಾ ಇಲ್ಲ. ಬನ್ನಿ ಬಂಧುಗಳೇ, ಈಗ ಬಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಮಾಡೋಣ ಬನ್ನಿ. ಬಂಧುಗಳೇ ನಮಸ್ಕಾರ. ಹೈವೇ ರೋಡ್ ಪಕ್ಕದಲ್ಲಿ ಇಸ್ಕೊಬಿಟ್ಟು ರೋಲ್ ಕಲ್ ನಿಂತವ್ರಲ್ಲ ಇವರು, ಎಂಥ ಡಿಪಾರ್ಟ್ಮೆಂಟ್ ಆಯೋಗದವ್ರು ಇರ್ಬೋದು ಲೆಕ್ಕ ಹಾಕೊಳ್ಳಿ ಬಂಧುಗಳೇ. ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ಬಿಟ್ಟುಕೊಡೋದಿಲ್ಲ. ನಾವೊಬ್ಬರೇ ಇರೋದ್ರಿಂದ ಮಾಡೋಕ್ಕಾಗ್ತಾ ಇಲ್ಲ ಬಂಧುಗಳೇ. ನಮಸ್ಕಾರ. ನಾನಿವಾಗ ಮಂಡ್ಯಕ್ಕೆ ಹೋಗಿದ್ದೆ ಬಂಧುಗಳೇ. ಮಂಡ್ಯದಿಂದ ನನ್ನ ಸೊಸೆದು ಡಿಲಿವರಿ ಇತ್ತು. ಡಿಲಿವರಿ ಮುಗಿಸ್ಕೊಂಡು ಬರೋಂಥ ಸಂದರ್ಭದಲ್ಲಿ ಮೈಸೂರು ಬೆಂಗಳೂರು ಹೆದ್ದಾರಿನಲ್ಲಿ ಆರ್ ಟಿ ಒದವರು ಕಲೆಕ್ಷನ್ ಮಾಡ್ತಾವ್ರೆ. ನಾನು ಬಂದಮೇಲೆ ಯಾವ ಗಾಡಿ ನೀಡಿಲ್ಲ, ಬಿಟ್ಬಿಟ್ರು. ಹಾಗಾಗಿ ನೋಡ್ತಾ ಇರ್ಬೋದು ನೀವು ಅಲ್ಲಿ ಗಾಡಿಯನ್ನು ತೆಗಿತಾವ್ರೆ ಇವಾಗ. ಹಾಗಾಗಿ ಎಲ್ಲರೂ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಬಂಧುಗಳೇ. ಇವಾಗ ನನ್ನ ಹತ್ರ ಟ್ರ್ಯಾಪ್ ಮಾಡ್ಬೋದು ಇವರು, ನಾನು ಒಬ್ಬನೇ ಇರೋದು. ಹಾಗಾಗಿ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಲ್ಲ ಎರಡು ಮೂರು ಗಾಡಿನ ಬಿಟ್ಟಿದ್ದಾರೆ. ನಮ್ಮ ಶ್ರೀರಂಗಪಟ್ಟಣ ಟೀಮು ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾನು ಇಲ್ಲೇ ಇರ್ತೀನಿ. ಬರಬೇಕು ನಮ್ಮ ಶ್ರೀರಂಗಪಟ್ಟಣ ಟೀಮು ಬೇಗ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀರಂಗಪಟ್ಟಣದಿಂದ ಬೇಗ ಬರಬೇಕು. ಕರೀತಾರೆ ಯೂನಿಫಾರಮ್ ಹಾಕೊಂಡು ಇವಾಗ ಯೂನಿಫಾರಮ್ ಹಾಕೊಂಡು ನನ್ನ ಕರೀತಾವ್ರೆ ಅಂತೆ ನೋಡಿ. ನಾನು ಪ್ರಶ್ನೆ ಮಾಡಿದ್ಮೇಲೆ ಯೂನಿಫಾರಮ್ ಹಾಕೊಂಡು ಕರೀತಾವ್ರೆ. ಸಾಹೇಬ್ರು ಕರೀತಾವ್ರಂತೆ, ಏನೋ ಪ್ರಶ್ನೆ ಮಾಡೋಣ ಎದ್ರಕೊಂಡು ಓಡೋಗ್ಬಿಟ್ರು ಅಂತ ಇದು ಬರ್ತದೆ. ಹಾಗಾಗಿ ನಾವೊಬ್ಬರೇ ಇರೋದು, ನೀವು ಬರಬೇಕು ಅಂತ ನಾನು ಕೇಳ್ಕೊತೀನಿ. ನಾವು ಹೇಳಿದ್ಮೇಲೆ ಯೂನಿಫಾರಮ್ ಹಾಕೊಳ್ಳೋದು ಇದು ಮಾಡೋದು ದೈವಲ್ಲಿದೆ. ಬಂಧುಗಳೇ ನಮಸ್ಕಾರ. ಇವಾಗ ನಾನು ಪ್ರಶ್ನೆ ಮಾಡಿದ್ಮೇಲೆ ಯೂನಿಫಾರಮ್ ಹಾಕೊಂಡು ಇವ್ರು ಕ್ಲಾಸ್ ತಗೋತಾವ್ರೆ ಇವಾಗ. ಮತ್ತೆ ಇವಾಗ ಇನ್ನೇನು ನಮ್ಮ ಸಾಹೇಬ್ರು ಕರೀತಾವ್ರೆ ಏನು ಮಾತಾಡ್ತಾ ಇಲ್ಲ. ಯೂನಿಫಾರಮ್ ಹಾಕೊಂಡು ಡ್ಯೂಟಿ ಮಾಡ್ರಿ ನೀವು ಸಮಯ. ಯೂನಿಫಾರಮ್ ಹಾಕೊಂಡು ಡ್ಯೂಟಿ ಮಾಡಿ ನೀವು. ನಾವು ಹೇಳಿದ್ಮೇಲೆ ನೀವು ಯೂನಿಫಾರಮ್ ಹಾಕಿದ್ದು ಯೂನಿಫಾರಮ್ ಹಾಕಿದ್ದ ಇಲ್ಲ ರೀ. ನಾನ್ ನೋಡಿದೆ ಸ್ವಾಮಿ, ನಾನ್ ನೋಡಿದೆ. ನನ್ನ ಹತ್ರ ಸಾಧ್ಯ ಇಲ್ಲ ಅಂತ ಹೇಳ್ಬೇಡಿ, ನಾನು ಸಾಕ್ಷಿ ಇದೆ. ನನ್ನ ಹತ್ರ ಸಾಕ್ಷಿ ಇದೆ. ಇಲ್ಲಿ ಸಾಕ್ಷಿ ಇದೆ. ಆಗ್ಲೇ ಲೈಕ್ ಮಾಡೋರೆ, ಜನ ನೋಡೋರೆ, ಗಾಡಿಗಳು ಎಲ್ಲಿದೆ, ಏನಿದೆ, ನಾನು ಎಲ್ಲಿದ್ದೆ. ಅಲ್ಲ ಅಲ್ಲ ಅಲ್ಲ, ಯೂನಿಫಾರಮ್ ಹಾಕೊಂಡು ಡ್ಯೂಟಿ ಮಾಡಿ ಸ್ವಾಮಿ. ಸಾರ್ವಜನಿಕ ತೆರಿಗೆಯಿಂದ ನಾವು ನಿಮ್ಗೆ ಸಂಬಳ ಕೊಡ್ತಾ ಇರೋದು. ನಾವು ಸ್ವಾಮಿ ಕೊಡ್ತಾ ಇರೋದು. ಗಾಡಿ ನಿಲ್ಸಕ್ಕಾಗಲ್ಲ ಸ್ವಾಮಿ. ಕ್ಯಾಮ್ರಾಗಳಿತ್ತು, ನಿಮ್ ಗಾಡಿ ಸೈಡ್ ಅಲ್ಲಿ ಇತ್ತು ನೋಡಿ ಸ್ವಾಮಿ. ಬಂಧುಗಳ
ಇಲ್ಲಿ ನೋಡಿ ಸೈಡ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಇದ ಯಾವ್ದೋ ಡೆಸ್ಟೋ ಮತ್ತೆ ಜಿಲ್ಲೆಲಾರಿಗಳು ನಿಂತಿದ್ದ. ಫಸ್ಟ್ ಕೆಆರ್ಎಸ್ ಪಾರ್ಟಿ ಅಧ್ಯಕ್ಷರ್ರಿ ನಾವು, ಎಲ್ಲಿದೆ ಆಗ್ಲಿ ಕರ್ನಾಟಕದ ಒಳಗಡೆ ಇದ್ದೀವಿ ನಾವು, ಮೂಲೆ ಮೂಲೆಯಲ್ಲಿ ಇದ್ದೀವಿ. ಬರ್ತಾರೆ ಇರಿ, ಬರ್ತಾರೆ ಇರಿ ಸ್ವಾಮಿ. ಯಾರು ಅಂತ ಬರ್ತಾರೆ? ನಾವು ಕೆಆರ್ಎಸ್ ಪಾರ್ಟಿ ಅಧ್ಯಕ್ಷರು. ಎಲ್ಲಿ ಆದ್ರೆ ಕರ್ನಾಟಕದ ಒಳಗಡೆ ರೀ ಸ್ವಾಮಿ. ಯಾವ ಜಿಲ್ಲೆ? ಮೈಸೂರು ಜಿಲ್ಲೆ ಇಂದ್ರೂ ಅಲ್ಲೊಬ್ರೆ ಇದ್ದೀವಿ, ಮಂಡ್ಯದಲ್ಲೂ ಇದ್ದೀವಿ. ಮಂಡ್ಯ ಜಿಲ್ಲೆಯವರು ನಾವು. ಮಂಡ್ಯ ನಮ್ಮ ನೋಡಿಲ್ಲ, ಬರ್ತಾರೆ ಇರಿ. ಈಗ ಒಂದು ವೇಳೆ ಬರ್ಬೇಕು ಅರುಣ್ ಕುಮಾರ್ ಅವರೇ, ಬನ್ನಿ, ಇಲ್ಲಿ ವೇಟ್ ಮಾಡ್ತಾ ಇದೀವಿ, ಬನ್ನಿ. ಬಂದುಗಳೇ ನಮ್ದು ಸೈಡ್ ಎಲ್ಲ ಐತ, ನಿಮ್ ಗಾಡಿ ನೋಡಿ ಈ ರೀತಿ ಜಬರ್ದಸ್ತ್ ಇದು. K11 111 ಜೀವ G111 K11 ಬಂದುಗಳೇ ನಮಸ್ಕಾರ.